ಅಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು ಮಾವುತರು ಎಲ್ಲರೂ ಕೂಡ ಏನು ಹೇಳ್ತಿದ್ರು ಅಂದರೆ ಕ್ಯಾಪ್ಟನ್ ಅಂದರೆ ಅರ್ಜುನ ಕ್ಯಾಪ್ಟನ್ ಕಾಲಿಗೆ ಗುಂಡೇಟು ಬಿದ್ದು ತಿನ್ನುವಂಥ ಮಾತನ್ನು ಕೂಡ ತಿಳಿಸ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ಇದೀಗ ತನಿಖೆಯನ್ನು ಚುರುಕು ಮಾಡಿದ್ದಾರೆ, ಪ್ರಾರಂಭಿಸಿದ್ದಾರೆ. ಬೆಂಗಳೂರಿನ ಒಂದು ಸ್ಪೆಷಲ್ ಟೀಮ್ ಬಂದಿದೆ, ಒಂದು ಜಾಗವನ್ನೆಲ್ಲ ನೋಡಿದೆ, ಒಂದು ಕಾಡಿತ್ತಲ್ಲ ಅರ್ಜುನ ಸಮಾಧಿ ಇದೆಯಲ್ಲ ಅಲ್ಲೊಂದು ಭೇಟಿ ಕೊಟ್ಟು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ತನಿಖೆ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾ ಇದ್ದಾರೆ. ಸೊ ಅಲ್ಲಿರುವಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೋಕಲ್ ಪೊಲೀಸ್ ಆಗಿರ್ಬೋದು, ನಂತರದಲ್ಲಿ ಡಾಕ್ಟರ್ಸ್ ಆಗಿರ್ಬೋದು ಎಲ್ಲರ ಹತ್ರನೂ ಕೂಡ ಮಾಹಿತಿಯನ್ನು ತಗೋತಾ ಇದ್ದಾರೆ. ಕಂಪ್ಲೀಟ್ ಆಗಿ ನಾಲ್ಕು ಕಾಲ್ ಎಲ್ಲವನ್ನೂ ಕೂಡ ಚೆಕಿಂಗ್ ಮಾಡಬೇಕಲ್ಲ, ಸೊ ಅದನ್ನು ಅವ್ರು ಕರೆಕ್ಟ್ ಆಗಿ ಮಾಡಲೇ ಇಲ್ಲ. ಬೇಕಾಬಿಟ್ಟು ಅಲ್ಲೇ ಒಂದು ಸಮಾಧಿಯನ್ನು ಮಾಡಿಬಿಡ್ತಾರೆ. ಆ ಕಡೆ ಸ್ವಲ್ಪ ಅಲ್ಲಾಡುತ್ತಲೂ ಇಲ್ಲ. ಅವರು ಅವತ್ತು ಅರ್ಜೆಂಟ್ ಆಗಿ ಮಾಡಿದ್ರು ಅಂದ್ರೆ ಅವರಿಗೆ ಒಂದು ಸ್ವಲ್ಪ ಭಯ ಆಯ್ತು. ಅದಕ್ಕೋಸ್ಕರ ಕಾಲಿಗೆ ಕೂಳೆ ಚುಚ್ಚಿದಂತೂ ನಿಜ, ಮರದ ಕೂಳೆ ಇರುತ್ತಲ್ಲ ಅದು ಅರ್ಜುನನ ಕಾಲಿಗೆ ಚುಚ್ಚಿತ್ತು ಅದಂತೂ ನಿಜ. ಅದನ್ನು ಹೊರತುಪಡಿಸಿ ಗುಂಡೇಟು ಬಿದ್ದಿತ್ತು ಅಂತ ಕೂಡ ಮಾವುತರು ಹೇಳ್ತಾ ಇದ್ದಾರೆ, ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ಇದ್ದಾರಲ್ಲ ಅವ್ರಿಗೆ ಅಷ್ಟಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ, ಸೊ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರು ಹೊಡೆಯೋಕ್ಕೆ ಮುಂದಾಗಲಿಲ್ಲ. ಇದರಿಂದಾಗಿ ಒಂದು ಕಾಡನ್ನೇ ಬಂದು ಬೇಗ ಚಾರ್ಜ್ ಮಾಡಿದ್ದು ಎನ್ನುವಂಥ ಮಾತನ್ನು ಅಲ್ಲಿರುವಂಥ ಸ್ಥಳೀಯರಾಗಿರ್ಬೋದು ವಿಡಿಯೋದಲ್ಲಿ ಪ್ರೂಫ್ನಲ್ಲಿ ಇತ್ತಲ್ಲ, ಅದಕ್ಕೋಸ್ಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಕ್ಯಾಪ್ಟನ್ ಅರ್ಜುನನಿಗೆ ನ್ಯಾಯ ಸಿಗುತ್ತಾ, ಯಾವಾಗ ಸಿಗುತ್ತೆ, ಎಷ್ಟು ವರ್ಷದ ಒಳಗೆ ಸಿಗುತ್ತೆ ಅಂತ. ನಾವೆಲ್ಲರೂ ಕೂಡ ಅರ್ಜುನನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅಪ್ಪು ಬಾಸ್ನ ಎಷ್ಟು ಇಷ್ಟಪಡ್ತಿದ್ವೋ ಅದೇ ರೀತಿ ಅರ್ಜುನನನ್ನ ಅಷ್ಟೇ ಇಷ್ಟಪಡ್ತಾ ಇದ್ದೀವಿ, ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದೀವಿ ಕೂಡ. ಮೈಸೂರಿನಲ್ಲಿ ಒಂದು ಅರ್ಜುನನ ದೊಡ್ಡ ಸ್ಟ್ಯಾಚು ನಿರ್ಮಾಣ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಗೇನನ್ಸುತ್ತೆ, ಮೈಸೂರಿನಲ್ಲಿ ಒಂದು ಅರ್ಜುನನ ದೊಡ್ಡ ಸ್ಟ್ಯಾಚು ನಿರ್ಮಾಣ ಆದರೆ ಚೆನ್ನಾಗಿರುತ್ತೆ ಅಲ್ವಾ? ಅಂದರೆ ರಾಜರ ಒಂದು ಸ್ಟ್ಯಾಚು ಇದೆಯಲ್ಲ, ಅದೇ ರೀತಿ ಅರ್ಜುನನ ಸ್ಟ್ಯಾಚು ಇದ್ರೆ ಚೆನ್ನಾಗಿರುತ್ತೆ, ಒಂದು ಮೈಸೂರಿಗೆ ಒಂದು ಆಕರ್ಷಣೆ ಆಗಿರುತ್ತೆ ಅಂತಲೇ ಹೇಳ್ಬೋದು.